ಚೆನ್ನಾಗಿದ್ದೀರಾ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಾರ್ಲಿ ನೋಡಿ ಸ್ನೇಹಿತರೆ ಬಾರ್ಲಿ ಇಟ್ಕೊಂಡಿದ್ದೀನಿ ಇದು ಎಂಥ ಒಂದು ಆರೋಗ್ಯಕ್ಕೆ ಒಳ್ಳೆಯದಾದಂಥ ಒಂದು ಬಾರ್ಲಿ ಇದರಿಂದ ಗಂಜಿ ಸಿಗುತ್ತೆ ನಮಗೆ ಅಂದರೆ ಸಕಲ ರೋಗಗಳನ್ನು ನಿವಾರಿಸುವಂಥ ಶಕ್ತಿ ಇದೆ ಈ ಬಾರ್ಲಿಗೆ ಈ ಬಾರ್ಲಿ ಇಂಥ ತೆಗೆದಂಥ ನೀರಿಗೆ ಅಷ್ಟೊಂದು ಶಕ್ತಿ ಇದೆ ನಾನೀಗ ನೋಡಿ ಆ ಬಾರ್ಲಿ ಗಂಜಿ ಮಾಡಬೇಕು ಆ ಗಂಜಿಯಿಂದ ನಾನು ಸೂಪ್ ಮಾಡ್ತಾ ಇದ್ದೀನಿ ಇವತ್ತೊಂದು ಒಳ್ಳೆಯದೊಂದು ಸೂಪ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಈಗ ಒಂದು ನಾಲ್ಕೇ ನಾಲ್ಕು ಚಮಚನ ನೀರಲ್ಲಿ ನಾಲ್ಕು ಗಂಟೆ ತನಕ ನೆನೆಸಿಟ್ಟು ಈ ಥರ ಕುಕ್ಕರಲ್ಲಿ ನಾಲ್ಕು ಹಾಕಿ ಬೇಯಿಸಿ ತೆಗೆದಂಥ ನೀರಿದು ಇದು ಬಾರ್ಲಿಯಿಂದ ತೆಗೆದಂಥ ನೀರಿದು ಅದಕ್ಕೆ ಬಾರ್ಲಿ ಗಂಜಿ ಅಂತ ಹೇಳ್ತೀವಿ ಈಗ ಈ ಬಾರ್ಲಿ ಗಂಜಿ ಸಾದಾ ಸಾದಾ ಹಾಗೆ ಕುಡಿಯೋದಕ್ಕಿಂತ ನಾವೊಂದು ಇದೇ ಗಂಜಿ ಒಳಗಡೆ ಒಳ್ಳೆಯದಾದಂಥ ಒಂದು ಟೇಸ್ಟಿಯಾಗಿರೋವಂಥ ಸೂಪ್ ಮಾಡ್ಕೊಳ್ಳೋಣ ಆ ಸೂಪಿಗೆ ಏನೇನು ಬೇಕು ಅಂತ ನಾನೆಲ್ಲ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ಅದು ಆ ಪದಾರ್ಥಗಳನ್ನೆಲ್ಲ ನೋಡೋಣ ಇಷ್ಟಿದೆ ಅದರ ಗಂಜಿ ಆರಾಮಾಗಿ ಇಬ್ಬರು ಮೂರು ಜನ ಕುಡಿಬೋದು ಈಗ ನಾನು ಅದಕ್ಕೋಸ್ಕರ ಇಟ್ಕೊಂಡಿರೋ ಪದಾರ್ಥ ಇಲ್ಲೇ ಇದೆ ತೋರಿಸ್ತೀನಿ ಒಂದು ಟೊಮೊಟೊ ಸಣ್ಣಗೆ ಹೆಚ್ಚಿದ್ದೀನಿ ಬೆಳ್ಳುಳ್ಳಿ ಆರು ಹಿಲ್ಕು ಹೆಚ್ಚಿದ್ದೀನಿ ಎರಡು ಇಂಚು ಶುಂಠಿ ತುರುದ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹೆಚ್ಚಿದ್ದೀನಿ ಒಂದು ಕ್ಯಾಪ್ಸಿಕಮ್ ಅರ್ಧ ಅರ್ಧ ಕ್ಯಾಪ್ಸಿಕಮ್ ಇದೆ ಒಂದು ಕ್ಯಾರೆಟ್ ಇದೆ ಆಮೇಲೆ ಇದು ಕಾಳು ಮೆಣಸಿನ ಪುಡಿ ಒಂದು ಚಮಚ ಆಮೇಲೆ ಇದಕ್ಕೆ ಚಾಟ್ ಮಸಾಲ ಕೂಡ ತೊಗೊಳ್ಬೋದು ಚಾಟ್ ಮಸಾಲ ಇಲ್ಲಾಂದರೆ ಗರಂ ಮಸಾಲ ಕೂಡ ಹಾಕ್ಬೋದು ನಿಮ್ಮ ಟೇಸ್ಟು ಇದು ಟೇಸ್ಟಿಗೆ ಸರಿಯಾಗಿ ಉಪ್ಪು ಆಮೇಲೆ ಮಾಮೂಲಿ ಕೊಬ್ಬರಿ ಎಣ್ಣೆ ನೀವು ತುಪ್ಪ ಕೂಡ ಹಾಕ್ಬೋದು ನಾನು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆಯಿಂದ ಕೊಬ್ಬರಿ ಎಣ್ಣೆ ಕೂಡ ಟೇಸ್ಟಾಗಿರುತ್ತೆ ಈಗ ನೋಡೋಣ ರೆಡಿ ಮಾಡೋಣ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಕೂಡ ಹಚ್ಚಿದೆ ಈಗ ಏನಾಗಬೇಕು ಈಗ ಎಣ್ಣೆ ಹಾಕೋಣ ಫಸ್ಟಿಗೆ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೋಣ ಈಗ ನೀವು ತುಪ್ಪ ಕೂಡ ಹಾಕೋಬೋದು ಇದು ಟೇಸ್ಟ್ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಈ ಬಾರ್ರಿಲೀಸ್ ಬಾ ಈ ಬಾರ್ಲಿ ಒಳಗಡೆ ತುಂಬ ಕ್ಯಾಲ್ರಿಸ್ ಇರುತ್ತೆ ಸ್ನೇಹಿತರೆ ಹೇರಳವಾಗಿ ಕ್ಯಾರ್ಲಿ ಕ್ಯಾರ ಕ್ಯಾಲರೀಸ್ ಸಾರಿ ಈಗ ನಾನು ಬೆಳ್ಳುಳ್ಳಿ ಹಾಕಿದೆ ಹೆಚ್ಚಿಟ್ಟಂಥದ್ದು ತುರಿದಿಟ್ಟಂಥ ಒಂದು ಸುಂಕು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ಹೆಚ್ಚಿಟ್ಟಂಥ ಒಂದು ನೀರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಹೇರಳವಾಗಿರೋವಂಥ ಇದು ಬಾರ್ಲಿ ನೀರು ಇದು ತುಂಬ ಕ್ಯಾಲ್ರಿಸ್ ಇರುತ್ತೆ ಸ್ನೇಹಿತರೆ ಇದರಲ್ಲಿ ಅಂಥ ಒಂದು ಆವಾಗವಾಗ ನಾವು ಕುಡಿತಾ ಇರಬೇಕು ತುಂಬ ಒಳ್ಳೆಯದಾದಂಥ ಬಾರ್ಲಿ ನೀರು ಈಗ ಇದು ಫ್ರೈ ಆಗಿದೆ ಈ ಫ್ರೈ ಆದಮೇಲೆ ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಟೊಮೊಟೊ ಹಾಕಿದ್ರೆ ಅದಕ್ಕಿಂತ ಮುಂಚೆ ಕ್ಯಾ ಕ್ಯಾರೆಟ್ ಹಾಕ್ಕೊಳ್ಳೋಣ ಈ ಕ್ಯಾರೆಟ್ ಸ್ವಲ್ಪ ಬೇಯಬೇಕಾಗುತ್ತೆ ಅದಕ್ಕೆ ಫಸ್ಟೇ ಕ್ಯಾರೆಟ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಡೋಣ ಒಂದು ಎರಡು ಈಗ ಹೆಚ್ಚು ಕಡಿಮೆ ಜಾಸ್ತಿ ಇಲ್ಲ ಐದು ಆರು ನಿಮಿಷದಲ್ಲಿ ನಮಗೆ ಇದು ಸೂಪ್ ಒಂದು ಸೂಪ್ ರೆಡಿ ಆಗಿಬಿಡುತ್ತೆ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಆದಮೇಲೆ ಉಳಿದಿರೋ ಅಂಥದ್ದು ಒಂದು ಕ್ಯಾಪ್ಸಿಕಮ್ಮು ಒಂದು ಅರ್ಧ ಸಾಕು ಆ ಗಂಜಿಗೆ ನೀವು ಈ ಥರ ಮಾಡ್ಕೊಂಡು ಕುಡೀರಿ ಸಾದಾ ಬಾರ್ಲಿ ಕುಡಿಯೋಕ್ಕೆ ಬೇಜಾರಾಗಿರುತ್ತಲ್ಲ ಆವಾಗ ನೀವು ಈ ಥರ ಮಾಡ್ಕೊಂಡು ಕುಡಿದ್ರೆ ಬೇಜಾರೇ ಆಗೋಲ್ಲ ಸ್ನೇಹಿತರೆ ಬಾರ್ಲಿ ಬಾರ್ಲಿ ಸೂಪ್ ಕುಡಿಯೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಈ ಹೇರಳ ಪ್ರಮಾಣದಲ್ಲಿ ಕ್ಯಾಲರಿಸ್ ಹೊಂದಿರೋದ್ರಿಂದ ನೋಡಿ ಬಾರ್ಲಿ ಈ ನೀರು ಅನಗತ್ಯ ಬೊಜ್ಜು ಕರಗಿಸಿಕೊಳ್ಳುವಂಥಕ್ಕೆ ತುಂಬ ತುಂಬ ಸಹಾಯ ಆಗುತ್ತೆ ಅಧಿಕ ತೂಕ ಕಡಿಮೆ ಮಾಡುತ್ತೆ ಶ ಮಾಡೋ ಶಕ್ತಿ ಒಂದು ಕಪ್ಪಿಗೆ ಬಾರ್ಲಿ ನೀರಿಗಿದೆ ಒಂದು ಕಪ್ ಬಾರ್ಲಿ ನೀರಿಗೆ ಅಧಿಕ ತೂಕ ಕಡಿಮೆ ಮಾಡೋವಂಥ ಶಕ್ತಿ ಇದೆ ಈಗ ಇದಕ್ಕೆ ಒಂದು ಚಮಚ ನಿಮಗೆ ಟೇಸ್ಟಿಗೆ ಸರಿಯಾಗಿ ಖಾರಕ್ಕೆ ಸರಿಯಾಗಿ ಕ್ವಾಂಟಿಟಿಗೆ ಸರಿಯಾಗಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಚಾಟ್ ಮಸಾಲ ಇರ್ಬೋದು ಅಥವಾ ಗರಂ ಮಸಾಲ ಇಟ್ಕೊಂಡಿದ್ದೀನಿ ನಾನು ಅದನ್ನೊಂದು ಅರ್ಧ ಒಂದು ಕಾಲು ಚಮಚ ಹಾಕ್ತಾಯಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಈಗ ಕುದಿಯಕ್ಕೆ ಬಿಡಬೇಕಾಗುತ್ತೆ ಈಗ ಇದನ್ನು ನಿಯಮಿತ ರೂಪದಲ್ಲಿ ಕುಡಿಬೇಕಷ್ಟೇ ಇದರ ಅಳತೆ ಗೊತ್ತಿರಬೇಕು ಕುಡಿಯಬೇಕಂತ ಎಷ್ಟು ಹೇಗೆ ಕುಡಿಬೇಕು ಅನ್ನೋದು ಮಾತ್ರ ಗೊತ್ತಿರಬೇಕು ಅಷ್ಟೇ ಸ್ನೇಹಿತರೆ ಇದು ಅಷ್ಟು ಬಿಟ್ಟರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮಧುಮೇಹ ರೋಗಿಗಳಿಗಂತೂ ಹೇಳಿ ಮಾಡಿಸಿದಂಥ ಇದು ಬಾರ್ಲಿ ನೀರು ಈ ಬಾರ್ಲಿ ಅಕ್ಕಿ ಬೇಯಿಸಿ ತೆಗೆದಿಟ್ಟಿದೀನಲ್ಲ ಫಿಲ್ಟ್ರ್ ಮಾಡಿ ಅದರಲ್ಲೂ ಕೂಡ ಒಂದು ಸೌಟು ಮಾತ್ರ ಆ ಬಾರ್ಲಿ ಅನ್ನ ಹಾಕೋಣ ಇನ್ನು ಬಾಕಿದ ಹಾಗೆ ಇಟ್ಕೊಂಡ್ರೆ ಮತ್ತೊಮ್ಮೆ ಮತ್ತೆ ಹಾಗೆ ಮಾಡಬೇಕಾದ್ರೆ ಮತ್ತೆ ಹಾಕ್ಕೋಬೋದು ಎಕ್ಟು ಮುಂದೆ ಸರಿ ಹಾಕೋದು ಬೇಡ ಈಗ ಕುದೀತಾ ಇದೆ ಸ್ನೇಹಿತರೆ ಈ ದೇಹದಲ್ಲಿನ ಕಲ್ಮಶಗಳನ್ನೆಲ್ಲ ಹೊರಗಡೆ ಹಾಕಿ ಮೂತ್ರ ಹೆಚ್ಚಲ್ಲಿ ಒಂದು ಸಹಾಯ ಆಗುತ್ತೆ ಈ ಬಾರ್ಲಿ ನೀರಿಗೆ ಇದರಲ್ಲಿ ನಾರಿನ ಅಂಶ ಇರೋದರಿಂದ ಪಚನಕ್ರಿಯೆ ಕೂಡ ಸರಾಗವಾಗಿ ಆಗುತ್ತೆ ಒಂದು ಸ್ವಲ್ಪನೇ ಸ್ವಲ್ಪ ತೆಗೆದು ಇದು ಗಿಪ್ಪು ಟೇಸ್ಟ್ ನೋಡ್ಕೊಳ್ಳಿ ಈಗಲೇ ಬೇಕು ಅಂದರೆ ಮತ್ತೊಂದು ಸ್ವಲ್ಪ ಹಾಕಬೇಕು ಆಮೇಲೆ ಪಚನ ಕ್ರಿಯೆ ಕೂಡ ಚೆನ್ನಾಗಾಗುತ್ತೆ ಒಂದು ಚರ್ಮದ ಕಾಂತಿ ಕೂಡ ತುಂಬ ಹೆಚ್ಚುತ್ತೆ ಆದರೆ ಈ ಬಾರ್ಲಿ ನೀರನ್ನು ದಿನಕ್ಕೆ ಎರಡೇ ಬಾರ್ ಕುಡಿಬೇಕಾಗುತ್ತೆ ಸ್ನೇಹಿತರೆ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವಿಂಗ್ ಬೌಲಿಗೆ ತಗೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿ ಕುಡಿಯೋದ್ರಿಂದ ನಿಮಗೆ ಬಾರ್ಲಿ ಗಂಜಿ ಬೇಜಾರೇ ಅನಿಸಲ್ಲ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟೊಂದು ಈ ಬಾರ್ಲಿ ಗಂಜಿ ಜಾಸ್ತಿ ಕುಡಿಬಾರ್ದು ಬೆಳಗ್ಗೆ ಒಂದೊತ್ತು ಸಾಯಂಕಾಲ ಒಂದೊತ್ತು ಮಾತ್ರ ಕುಡಿಬೇಕು ಜಾಸ್ತಿ ಒಂದು ಕ್ಯಾಲ್ರಿಸ್ ಇರೋದ್ರಿಂದ ಅದು ಕೂಡ ಒಳ್ಳೆಯದಲ್ಲ ಅಮೃತ ಕೂಡ ಆಗುತ್ತೆ ಅನ್ನೋ ಥರ ಇದನ್ನು ಕೂಡ ಒಂದು ಅಳತೆ ನೀರು ಕುಡಿಬಾರ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಥರ ಕುಡಿಯೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ನೀವು ಮಾಡಿ ನೋಡಿ ಸ್ನೇಹಿತರೆ